ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮುಮ್ತಾ ಭಾರತದ ಸಶಸ್ತ್ರ ಪಡೆಗಳಿಗೆ ದಂಡನಾಯಕ ಅಪ್ರತಿಮ ಯುದ್ಧ ತಂತ್ರಗಾರ ಸೇನೆಯ ಒಳ ಹೊರಗು ಬಲ್ಲ ಕುಶಲಗಾರ ಇವರೇ ಜನರಲ್ ಬಿಪಿನ್ ರಾವತ್ ಇದೇ ಈ ಹೊತ್ತಿನ ವಿಶೇಷ ಯಾರಿವರು ಬಿಪಿನ್ ರಾವತ್ ಬಿಪಿನ್ ರಾವತ್ ನಮ್ಮ ದೇಶದ ಮೊದಲ ಸಿಡಿಎಸ್ ಅಂದ್ರೆ ಸಶಸ್ತ್ರ ಪಡೆಗಳ ದಂಡನಾಯಕ ಭೂಸೇನೆಯ ದಂಡನಾಯಕರಾಗಿ ನಿವೃತ್ತರಾದ ಬಳಿಕ ಮೂರೂ ಪಡೆಗಳ ದಂಡನಾಯಕ ಹುದ್ದೆಗೆ ಏರಿದವರು ಮ್ಯಾನ್ಮಾರ್ನಲ್ಲಿ ಸೇನೆಯ ಸರ್ಜಿಕಲ್ ಸ್ಟ್ರೈಕ್ ದೋಕ್ಲಾಂನಲ್ಲಿ ಚೀನಾಕ್ಕೆ ತಪರಾಕಿ ಕೊಟ್ಟದ್ರಲ್ಲಿ ಇವರ ಪಾಲು ದೊಡ್ಡದಿದೆ ಭಾರತ ಕಂಡ ಅಪ್ರತಿಮ ಕಿಚ್ಚೆದೆಯ ನಾಯಕ ಜನರಲ್ ಬಿಪಿನ್ ರಾವತ್ ನೇರವಾದಿ ನಿಷ್ಠುರವಾದಿಯಾಗಿ ಪ್ರಸಿದ್ಧ ಸೇನೆಯ ಖದರ್ ಸಹಜವಾಗಿಯೇ ಇದ್ದಂತಹ ವ್ಯಕ್ತಿ ತಮ್ಮ ಸೇವಾವಧಿಯಲ್ಲಿ ಒಟ್ಟು ಏಳು ಪದಕಗಳನ್ನು ಪಡೆದ ವಿಶೇಷ ಪ್ರತಿಭೆಯವರು ನಾಲ್ಕು ಸ್ಟಾರ್ ಪದಕಗಳನ್ನು ಹೊಂದಿದ ಜನರಲ್ ಗೋರ್ಖಾ ಪಡೆಯ ಕೊಡುಗೆ ಈ ಬಿಪಿನ್ ರಾವತ್ ರಾವತ್ ಹನ್ನೊಂದನೇ ಗೋರ್ಖಾ ರೈಫಲ್ಸ್ ಪಡೆಯ ಐದನೇ ಬೆಟಾಲಿಯನ್ಗೆ ಸೇರಿ ಅಲ್ಲಿಂದ ಸೇನೆಯ ವಿವಿಧ ಅಧಿಕಾರಿಯಾಗಿ ಸೇನಾ ದಂಡನಾಯಕರಾದವರು ಅನಂತರ ಸಶಸ್ತ್ರ ಪಡೆಗಳ ದಂಡನಾಯಕರಾದವರು ಇವರು ಸೇನೆಗೆ ಸೇರಿದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಡಿಸೆಂಬರ್ ಹದಿನಾರರಂದು ಅದಕ್ಕೂ ಮೊದಲು ಶಿಮ್ಲಾದ ಸೈಂಟ್ ಎಡ್ವರ್ಡ್ ಸ್ಕೂಲ್ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯಂತಹ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಕಲಿತವರು ಇನ್ನೊಂದು ವಿಶೇಷ ಎಂದರೆ ರಾವತ್ ಅವರ ತಂದೆಯೂ ಕೂಡ ಇದೇ ಗೋರ್ಖಾ ರೈಫಲ್ಸ್ನಲ್ಲಿ ಸೇವೆಯನ್ನು ಸಲ್ಲಿಸಿದರು ರಾವತ್ ವಿಶೇಷ ಅಂದರೆ ಅತಿ ಎತ್ತರದ ಪ್ರದೇಶಗಳಲ್ಲಿ ಒಳನುಸುಳುವಿಕೆ ಉಗ್ರ ದಮನ ಕಾರ್ಯಾಚರಣೆಗಳಲ್ಲಿ ಇವರದು ಎತ್ತಿದ ಕೈ ಕಾಶ್ಮೀರದಲ್ಲಿ ಇವರು ಸೇವೆ ಸಲ್ಲಿಸಿದ್ದು ವಿಶೇಷವಾಗಿ ನಿಯಂತ್ರಣ ರೇಖೆಯ ಪೂರ್ವ ಸೆಕ್ಟರ್ ಕಾಶ್ಮೀರ ಕಣಿವೆಯ ವಿವಿಧ ಭಾಗಗಳು ರಾಷ್ಟ್ರೀಯ ರೈಫಲ್ಸ್ ವಿವಿಧ ಸೆಕ್ಟರ್ಗಳಲ್ಲಿ ಕಾರ್ಯಾಚರಣೆಗಳ ನೇತೃತ್ವವನ್ನು ಕೂಡ ವಹಿಸಿದ್ರು ಮೇಜರ್ ಕರ್ನಲ್ ಹೀಗೆ ಹಂತ ಹಂತವಾಗಿ ಎಲ್ಲ ಹುದ್ದೆಗಳನ್ನು ನಿರ್ವಹಿಸಿ ಸೈ ಎನಿಸಿಕೊಂಡವರು ಭಾರತ ಪಾಕ್ ನಿಯಂತ್ರಣ ರೇಖೆ ಚೀನಾ ಗಡಿಯ ಸಂಪೂರ್ಣ ಮಾಹಿತಿ ಇದ್ದಂತಹ ಓರ್ವ ಅಪ್ರತಿಮ ಅಧಿಕಾರಿ ರಾವತ್ ಸೇನೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾಗ ಇವರ ಪ್ರಮುಖ ಕಾರ್ಯಾಚರಣೆ ಅಂದರೆ ಕಾಂಗೋನಲ್ಲಿ ವಿಶ್ವಸಂಸ್ಥೆ ಶಾಂತಿ ಪಡೆಯ ಬ್ರಿಗೇಡ್ ಒಂದನ್ನು ಮುನ್ನಡೆಸಿದವರು ಇದರೊಂದಿಗೆ ಸಾವಿರದ ಒಂಬೈನೂರ ಎಂಬತ್ತ ಏಳರಲ್ಲಿ ಸಮದ್ರೂಂಗ್ ಕಣಿವೆಯಲ್ಲಿ ಚೀನಾ ಪಡೆಗಳು ಅತಿಕ್ರಮಣಕ್ಕೆ ಮುಂದಾದಾಗ ಇದೇ ರಾವತ್ ಅವರ ಬೆಟಾಲಿಯನ್ ಮುಖಾಮುಖಿಯಾಗಿ ನಿಂತಿತು ಬಳಿಕ ಚೀನಾ ಪಡೆಗಳು ಹಿಂದೆ ಸರಿದಿದ್ವು ಎರಡ್ ಸಾವಿರದ ಹದಿನೈದರಲ್ಲಿ ಮಣಿಪುರದಲ್ಲಿ ಉಲ್ಫಾ ಉಗ್ರರು ಸೇನೆಯ ಇಪ್ಪತ್ತೊಂದನೇ ಬೆಟಾಲಿಯನ್ ವಿರುದ್ಧ ಹೊಂಚಿನ ದಾಳಿ ನಡೆಸಿ ಇಪ್ಪತ್ತೊಂದು ಸೈನಿಕರನ್ನ ಕೊಂದ ಬಳಿಕ ಮಯನ್ಮಾರ್ ಸೇನೆಯ ಕಮಾಂಡೋಗಳು ಉಗ್ರರನ್ನ ಸದೆಬಡಿದಿದ್ದರು ಈ ಕಾರ್ಯಾಚರಣೆ ತಂತ್ರವನ್ನ ರೂಪಿಸಿದವರು ಇದೇ ರಾವತ್ ವೆಲ್ಲಿಂಗ್ಟನ್ ಡಿಫೆನ್ಸ್ ಸರ್ವಿಸ್ ಸ್ಟಾಫ್ ಕಾಲೇಜಿನ ಹಳೆ ವಿದ್ಯಾರ್ಥಿಯಾಗಿ ಹೈಯರ್ ಕಮಾಂಡ್ ಮತ್ತು ನ್ಯಾಷನಲ್ ಡಿಫೆನ್ಸ್ ಕಾಲೇಜ್ ಕೋರ್ಸ್ಗಳನ್ನು ಅಭ್ಯಾಸ ಮಾಡಿದವರು ರಾವತ್ ಸೇನೆಯ ಅತ್ಯುನ್ನತ ಕಲಿಕೆಯವರದಾಗಿದ್ದು ಒಟ್ಟು ಮೂವತ್ತೆಂಟು ವರ್ಷ ಸೇನೆಯಲ್ಲಿ ಸರ್ವಿಸ್ನಲ್ಲಿದ್ದವರು ಅಮೆರಿಕದ ಕನಾಸ್ನಲ್ಲಿ ಕಮಾಂಡ್ ಆ್ಯಂಡ್ ಜನರಲ್ ಸ್ಟಾಫ್ ಕಾಲೇಜಿನಲ್ಲಿ ಕೋರ್ಸ್ಗಳನ್ನು ಮಾಡಿದ್ದವರು ಮದ್ರಾಸ್ ಯೂನಿವರ್ಸಿಟಿಯಲ್ಲಿ ಡಿಫೆನ್ಸ್ ಸ್ಟಡೀಸ್ ವಿಚಾರದಲ್ಲಿ ಮಾಸ್ಟರ್ ಇನ್ ಫಿಲಾಸಫಿ ಪದವಿಯನ್ನು ಪಡೆದುಕೊಂಡಿದ್ದರು ಮ್ಯಾನೇಜ್ಮೆಂಟ್ ಕಂಪ್ಯೂಟರ್ ಸ್ಟಡೀಸ್ನಲ್ಲಿ ಡಿಪ್ಲೊಮಾ ಕೂಡ ಪಡೆದಿದ್ದರು ಎರಡು ಸಾವಿರದ ಹನ್ನೊಂದರಲ್ಲಿ ಚೌಧರಿ ಚರಣ್ ಸಿಂಗ್ ವಿವಿಯಿಂದ ಮಿಲಿಟರಿ ಮೀಡಿಯಾ ಸ್ಟ್ರಾಟಜಿಕ್ ಸ್ಟಡೀಸ್ ಹೆಸರಿನಲ್ಲಿ ಪಿ ಹೆಚ್ ಡಿ ಪದವಿಯನ್ನು ಕೂಡ ಪಡ್ಕೊಂಡಿದ್ರು ರಕ್ಷಣಾ ವಿಭಾಗದ ಸಂಪೂರ್ಣ ಆಳ ಅಧ್ಯಯನ ಸೇನೆಯ ಸಂಪೂರ್ಣ ಅರಿವು ವ್ಯೂಹಾತ್ಮಕ ತಂತ್ರಗಾರಿಕೆಯಲ್ಲಿ ಎತ್ತಿದ ಕಾಯಿಯಾಗಿದ್ದರು ರಾವತ್ ಇದೇ ಕಾರಣಕ್ಕೆ ಅವರಿಗೆ ಅತ್ಯುನ್ನತ ಹುದ್ದೆ ಸಶಸ್ತ್ರ ಪಡೆಗಳ ಸೇನಾ ದಂಡನಾಯಕನಾಗಿ ಮೊದಲ ಬಾರಿಗೆ ಆ ಸ್ಥಾನಕ್ಕೆ ಏರುವಂತಹ ಅವಕಾಶ ಸಿಕ್ಕಿತ್ತು ಅತಿ ಹೆಚ್ಚು ಸೇನಾ ಮೆಡಲ್ಗಳನ್ನು ಎದೆಯ ಮೇಲೆ ಹೊತ್ತವರು ಇದೇ ರಾವತ್ ವಿಶಿಷ್ಟ ಸೇವಾ ಪದಕ ಉತ್ತಮ ಯುದ್ಧ ಸೇನಾದಂತಹ ಏಳು ಅತ್ಯುನ್ನತ ಪದಕಗಳನ್ನು ಹೊಂದಿದ್ದರು ಅಧಿಕಾರದಲ್ಲಿದ್ದಾಗ ಅಮೆರಿಕ ರಷ್ಯಾ ಭೂತಾನ್ ಮ್ಯಾನ್ಮಾರ್ ನೇಪಾಳಗಳಿಗೆ ಭೇಟಿ ನೀಡಿದರು ನೇಪಾಳ ಸರಕಾರ ಗೌರವ ಜನರಲ್ ಆಗಿ ರಾವತ್ ಅವರನ್ನ ಗೌರವಿಸಿತ್ತು ಭೂಸೇನೆಯಲ್ಲಿ ದಂಡನಾಯಕನಾಗುವ ಕೊನೆಯ ದಿನ ಮೊದಲ ಬಾರಿಗೆ ಸಶಸ್ತ್ರ ಪಡೆಯ ದಂಡನಾಯಕನಾಗುವ ಆಫರನ್ನು ರಾವತ್ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಸ್ವೀಕರಿಸಿದ್ರು ಇನ್ನೂ ಒಂದು ಅಂಶ ಏನಂದ್ರೆ ಎರಡ್ ಸಾವಿರದ ಹದಿನೈದರಲ್ಲೂ ರಾವತ್ ಒಂದು ಹೆಲಿಕಾಪ್ಟರ್ ನಿಂದ ಪಾರಾಗಿದ್ರು ನಾಗಾಲ್ಯಾಂಡ್ನಿಂದ ಸಿಂಗಲ್ ಎಂಜಿನ್ ಹೆಲಿಕಾಪ್ಟರ್ನಲ್ಲಿ ಅವರು ಹೊರಟಿದ್ದು ಅದು ಪತನಗೊಂಡಿತ್ತು ಆ ಹೊತ್ತಿಗೆ ಪವಾಡ ಸದೃಶವಾಗಿ ಪಾರಾಗಿದ್ರು ಇದೇ ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದರೆ ನಮ್ಮೆಲ್ಲರ ಕೈಯಲ್ಲಿ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ